ನಾನು ಇಲ್ಲಿರುವಂತ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಈ ಕಾಣದ ಕೈಗಳಿಗೆ ಏನು ಸಹಿ ಹಾಕಿದ್ರೋ ಆ ನಾಯಕರು ಇರುವವರೆಗೂ ನಾವು ಯಾರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಬೆಳೆಯೋಕಾಗೋದಿಲ್ಲ नमगे आघातवन्न तंद्रु नमगे कांग्रेस पक्षदल्ली कानद कै केलस माडिदे अंद्रे निम्मंत सामान्यद कार्यकर्तरिगे एनु कोड्तारे अल्लि याकंद्रे नन्न ताई सत्रे कूड ನನ್ನ ತಂದೆ ಸತ್ರಕ್ಕೆ ಕೂಡ ನಾನು ಅಷ್ಟು ದುಃಖವನ್ನ ಪಟ್ಟಿಲ್ಲ ನನ್ನ ಕಾಂಗ್ರೆಸ್ ಪಕ್ಷ ಮೋಸ ಮಾಡಿಲ್ಲ ಕೆಲವು ವ್ಯಕ್ತಿಗಳು ನನಗೆ ಮೋಸ ಮಾಡಿದರೆ ಇಪ್ಪತ್ತು ಜನ ಮೇಲ್ಪಟ್ಟು ನಾಯಕರು ಏನಂದ್ರೆ ಫಸ್ಟ್ ಲೈನ್ ನಾಯಕರು ರಾಷ್ಟ್ರೀಯ ನಾಯಕರು ಎಸ್ ಎಂ ಕೃಷ್ಣ ಅವರು ಆಸ್ಕರ್ ಫರ್ನಾಂಡಿಸ್ ಅವರು ಮಾರ್ಗರೇಟ್ ಆಳ್ವಾ ರಿಬರಾಯಕರು ಬೇ ಎಲ್ಲ ರಾಷ್ಟ್ರೀಯ ನಾಯಕರು ಬಂದು ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ಈ ಬಾರಿ ನಿಮಗೆ ಟಿಕೆಟ್ ಅಂತ ಹೇಳಿ ಘೋಷಣೆವನ್ನ ಮಾಡಿ ಡಿಸೆಂಬರ್ 9ನೇ ತಾರೀಕು ನಡೆದಿದ್ದು ಮೇಲಿ ಚುನಾವಣೆ 2013 ರಲ್ಲಿ ಚುನಾವಣೆ 2012 ಡಿಸೆಂಬರ್ ಅಲ್ಲಿ ಎಲ್ಲರೂ ಬಂದ್ರು 13 ರಲ್ಲಿ ಚುನಾವಣೆಗೆ ಬಂತು ಆಗ ಟಿಕೆಟ್ ಅಭ್ಯರ್ಥಿಯಾಗ ಕೇಳಿದಕ್ಕೆ ಅವತ್ತು ತೇಜಸ್ವಿನಿ ಗೌಡ ತಪಸ್ತ್ರು ಎಲ್ಲರೂ ಇದೇನು ಇವತ್ತು ರಾಜಗೋಪಾಲ್ ರೆಡ್ಡಿ ಬೇಡ ಅನ್ನೋ ಟೀಮ್ ಇದೆ ಅದೇ ಟೀಮ್ ಮೂರು ನಾಲ್ಕು ಬಾರಿ ಅದೇ ಟೀಮ್ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಆ ಟೀಮ್ ಏನಂದ್ರೆ ನಮ್ಮ ವಿರೋಧ ಪಕ್ಷದ ಅವರತ ಶಾಮಿಲ್ ಆಗಿ ರಾಜಗೋಪಾಲ್ ರೆಡ್ಡಿ ಬಂದ್ರೆ 100% ಕಾಂಗ್ರೆಸ್ ಎಂಎಲ್ ಹಾಗೆ ಆಗಿಬಿಡ್ತಾರೆ ಅಂತ ಗೊತ್ತಿದ್ರು ನಮ್ಮ ವಿರೋಧ ಪಕ್ಷದವರು ಅವರನ್ನು ಶಾಮಿಲ್ ಮಾಡ್ಕೊಂಡು ಬಂತು 2013 ರಲ್ಲಿ ಎಲ್ಲ ನಮ್ಮ ನಾಯಕರು ರಾಮಲಿಂಗಾರೆಡ್ಡಿ ಸಾಹೇಬರು ಇರಬಹುದು ಡಿ ಕೆ ಶಿವಕುಮಾರ್ ಅವರದು ಎಲ್ಲ ಆಸ್ಕರ್ ಫರ್ನಾಂಡಿಸ್ ಇರಬಹುದು ಮೋಟಮ್ ಎಲ್ಲರೂ ನಾಯಕರುಗಳು ನಮಗೆ 2013 ರಲ್ಲಿ ತಿರುಗಾ ಆಶ್ವಾಸನೆಯನ್ನು ಕೊಟ್ಟರು ಈ ಬಾರಿ ಬಿಟ್ಬಿಡಿ 2018 ರಲ್ಲಿ ನಿಮಗೆ ಖಂಡಿತವಾಗಿ ಕೊಡ್ತೀವಿ ಅಂತ ಹೇಳಿ ನಮಗೆ ಪ್ರಮಾಣವನ್ನ ಮಾಡಿದ್ರು ಅದೇ ತೀರ ಸಂಘಟನೆಯನ್ನ ಮಾಡ್ಕೊಂಡು ಬಂದ್ವಿ 2018 ರಲ್ಲಿ ನಮಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಗ್ಯಾರಂಟಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕರೆಸಿ ನೀನು ಕೇಳಬೇಡ ಸೋನಿಯಾ ಗಾಂಧಿ ಅವರು 20 ಜನ ಮೇಲ್ಪಟ್ಟ ಮಹಿಳೆಯರನ್ನ ರಾಜ್ಯದಲ್ಲಿ ಮಹಿಳೆಯರು ಬೇಕಾಗಿದೆ ಅಂತ ಹೇಳಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿನ ಈ ಕ್ಷೇತ್ರದಲ್ಲಿ ನಿಲ್ಲಿಸೋಣ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಬಿಡಾಣ ಸುಷ್ಮಾ ರಾಜಗೋಪಾಲ್ ನಿಲ್ಲಿ ಅಂತೇಳಿ ಅವರ ಮನೆಗೆ ಕರೆದು ಮಾತಾಡಿ ಅಣ್ಣ ಒಂದು ದಿವಸ ಟೈಮ್ ಕೊಡಿ ನಾನು ಬಂದು ನಾಳೆ ಹೇಳ್ತೀನಿ ಅಂತೇಳಿ ನಮ್ಮ ಮನೆಯಲ್ಲೆಲ್ಲ ಎಲ್ಲರೂ ಕುತ್ಕೊಂಡು ಮಾತಾಡಿ ಮಾರನೇ ದಿವಸ ಹೋಗಿ ಸರಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ನಿಲ್ಲಿಸ್ತೀವಿ ನಾನು ಸಂತೋಷವಾಗಿ ನನ್ನ ಧರ್ಮಪತ್ನಿಯನ್ನು ಗೆಲ್ಸ್ಕೊಂಡ್ಬಂದು ನಿಮ್ಮ ಜೊತೆಯಲ್ಲಿ ಬಿಡ್ತೀನಿ ಅಂತ ಹೇಳಿದೆ ಆವತ್ತು 2018 ರಲ್ಲಿ ಟಿಕೆಟ್ ಆಯಿತು ಸುಷ್ಮಾ ರಾಜಗೋಪಾಲ್ಗೆ ಆಯಿತು ಅಂತೆಲ್ಲ ಕ್ಲಿಯರ್ ಆದಾಗ ಕೊನೆಗಳಿಗೆಯಲ್ಲಿ ಸೋನಿಯಾ ಗಾಂಧಿ ಅವರೊಂದು ಬಿಡುಗಡೆ ಮಾಡಿದ್ರು 16 ಜನನ ಈ ರಾಜ್ಯದಲ್ಲಿ ಮಹಿಳೆಗಳು 16 ಜನ ಕೊಡಲೇಬೇಕು ಅಂತಲೇ ಪಟ್ಟಿಯನ್ನು ಬಿಡಿದಾಗ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಅವರ ಹೆಸರು 6ನೇ ಹೆಸರಿತ್ತು 2018 ರಲ್ಲಿ ಒಂದು ಮೂರು ಕ್ಷೇತ್ರವನ್ನು ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಮಹಿಳೆಗೆ ಸೀಮಿತ ಅಂತ ಹೇಳಿ ಇಕ್ಕಿ ಅಲ್ಲಿ ಕೂಡ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾದಲ್ಲಿ ಒಬ್ಬರು ಮಹಿಳೆ ಇಲ್ಲ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸೋಮರೆಡ್ಡಿ ಜೈನಗರ ಆದರು ಸುಷ್ಮಾ ರಾಜಗಡ್ಡಿ ಬೊಮ್ಮನಹಳ್ಳಿ ಒಂದೇ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಮಹಿಳೆಯನ್ನು ಮಾಡಿದ್ರು ನಮಗೆ ಬೇಕಾಗಿಲ್ಲ ಒಂದು ಸೆಕೆಂಡ್ ಕೂಡ ನಾವು ಕೆಲಸ ಮಾಡಿರಲಿಲ್ಲ ಒಂದು ನಿಮಿಷ ಕೂಡ ಅಲ್ಲ ಒಂದು ಸೆಕೆಂಡ್ ಕೂಡ ನಾವು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿರಲಿಲ್ಲ ಆವಾಗ ಸುಷ್ಮಾ ರಾಜಗೋಪಾಲ್ ರೆಡ್ಡಿಗೆ ಬಂದಾಗ ಸಡನ್ ಆಗಿ
ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟರು. ನಮಗೆ ಬೇಡ ಅಂತೇಳಿ ನಾವು ನಮ್ಮ ನಿಲುವನ್ನು ತಗೋಣ ಅಂತೇಳಿ ಇವತ್ತು ಏನು ನಿಲುವನ್ನು ತಗೋಣ, ಅವತ್ತು ನಮ್ಮ ಕಾರ್ಯಕರ್ತರೆಲ್ಲ ನಿಲುವು ತಗೊಂಡು ಪಕ್ಷೇತರ ಅಭ್ಯರ್ಥಿ ಆಗಿದ್ದಿಲ್ಲಣ್ಣ ಅಂತೇಳಿ ನಾವು 200,000 ಹ್ಯಾಂಡ್ ಬಿಲ್ಲನ್ನು ಹೊಡೆಸಿದ್ವಿ ಆಟೋ ಗುರುತಿಗೆ. ಡಿ ಕೆ ಶಿವಕುಮಾರ್ ಮನೆಗೆ ಬಂದು ಇಲ್ಲ, ಯಾಕಂದರೆ ಡಿ ಕೆ ಶಿವಕುಮಾರ್ ಮಾತು ಕೊಟ್ಟರೆ 100% ಇರ್ತಾರೆ, ಅವ್ರು ಹೋರಾಟ ಮಾಡಿದ್ರೆ ಈ ಸಾರಿ ಟಿಕೆಟ್ ಕೊಡೋಕೆ. ಪಾಪ 2018 ಬಂದು ಶಿವನ ಫೋಟೋ ಮೇಲೆ ಪ್ರಮಾಣ ಮಾಡಿ ಕಾಂಗ್ರೆಸ್ ಪಕ್ಷ ನಿಮಗೆ ಟಿಕೆಟ್ ಕೊಟ್ಟಿದೆ, ನಮ್ಮ ಪಕ್ಷ ಕೊಟ್ಟಿರುವಂಥ ಮಾತನ್ನು ಉಳಿಸ್ಕೋಬೇಕಾದ್ರೆ ನೀವು ಬೊಮ್ಮನಳ್ಳಿಯಲ್ಲಿ ಸ್ಪರ್ಧೆ ಮಾಡಿ ಅಂತ. ಅಣ್ಣ ಬೇಡ ನಮಗೆ ಅಂತ ಹೇಳಿದ್ವಿ. ಎಷ್ಟೋ ಬೇಡಿಕೊಂಡ್ವಿ, ಬೊಮ್ಮನಳ್ಳಿಗೆ ಹೋಗೋದಿಲ್ಲ ನಾವು, ಅಲ್ಲಿರೋ ಸ್ಥಳೀಯರು ಕೊಟ್ಬಿಡಿ, ನಾವು ಬೇಕಾದ್ರೆ ನಿಮ್ಮ ಕನಕಪುರ ಎಲ್ಲೋ ಇನ್ಚಾರ್ಜ್ ಹಾಕಿ ನಾನು ಕೆಲಸ ಮಾಡ್ಕೊಂಡು ಬರ್ತೀವಿ ಅಂತ ಅವ್ರನ್ನ ಕೇಳಿಕೊಂಡಾಗ ಕೂಡ ಅವರು ಪ್ರಮಾಣ ಮಾಡಿ ಈ ಸಾರಿ ಹೋಯ್ತು 2023 ನಿಮ್ಮ ಕುಟುಂಬಕ್ಕೆ ಟಿಕೆಟ್ ಅಂತೇಳಿ ಪ್ರಮಾಣವನ್ನು ಮಾಡಿ ಹೋದಾಗ 2023 ನಾವು ಕೆಲಸ ಮಾಡ್ಕೊಂಡು ಬಂದ್ವಿ ರಾತ್ರಿ ಹಗಲು. 2023 ಇದೇ ನಮ್ಮ ನಾಯಕರುಗಳು ನೀವು ದಾಖಲೆಯನ್ನು ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಅಪ್ಲಿಕೇಶನ್ ಹಾಕಿ ದಾಖಲೆಗಳನ್ನು ರೆಡಿ ಮಾಡಿಕೊಡಿ ಅಂತ ಕೂಡ ಹೇಳಿದ್ರು ನಮಗೆ. ಚುನಾವಣೆಗೆ ಎಲ್ಲ ಥರ ಸಿದ್ಧವನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಿಮಗೆ ಗೊತ್ತಿದೆ ಹಿಂದೆ ನೋಡಿ ಬುಕ್ ಲಾಟ್ ನಾವು ಮಾಡಿರುವಂಥ ಸೋಷಿಯಲ್ ಬುಕ್ಸ್ 80,000 ಬುಕ್ ಇದೆ. ಬುಕ್ಕನ್ನು ನಾವೆಲ್ಲ ರೆಡಿ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ 80,000 ಪುಸ್ತಕ ಎಷ್ಟಾಗ್ತದೆ ಪುಸ್ತಕ ಇವಾಗ ನಾವು ಕೊಡೋಕ್ಕೂ ಆಗ್ತಾ ಇಲ್ಲ ಸೋಷಿಯಲ್ ವರ್ಕ್. ಯಾಕಂದರೆ ಅಲ್ಲಿ ಎಲ್ಲರ ಕಾಂಗ್ರೆಸ್ನ ನಾಯಕರ ಫೋಟೋಗಳಿರೋದಕ್ಕೋಸ್ಕರ ನಾವು ವರ್ಕ್ ಮಾಡಿರೋದು ತೋರ್ಸೋಕ್ಕಾಗ್ತೀರ ಅಂತ ನಮ್ಮದು ಸ್ಥಿತಿ ಆಗಿಬಿಟ್ಟಿದೆ ಇಲ್ಲಿ. 2023 ನಮಗೆ ಆಘಾತವನ್ನು ತಂದರು. ನಾನು ಇಲ್ಲಿರುವಂಥ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಈ ಕಾಣದ ಕೈಗಳಿಗೆ ಏನು ಸಹಿ ಹಾಕಿದ್ರೋ ಆ ನಾಯಕರಿರುವವರೆಗೂ ನಾವು ಯಾರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಬೆಳೆಯೋಕ್ಕಾಗೋದಿಲ್ಲ. ನಾನು ಇಷ್ಟು ಪ್ರಬಲವಾಗಿದ್ದು ಎಲ್ಲದರಲ್ಲೂ ಪ್ರಬಲವಾಗಿದ್ದು ಇಡೀ ರಾಜ್ಯದ ನಾಯಕರೆಲ್ಲ ನನಗೆ 100,000 ಜನರಿದ್ದರೆ ರಾಜಗೋಪಾಲ್ ರೆಡ್ಡಿ ಅಂತ ಗುರುತಿಸುವಂಥ ನಾಯಕನಾಗಿದ್ದು ಕೂಡ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಅಂತ ಗುರುತಿಸುವಂತ ಇರುವಾಗ ದೀಪಿಕಾ ರೆಡ್ಡಿ ಅಂತ ಗುರುತಿಸಿದಾಗ ಅಂತ ನಾವು ನಮಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಈ ಕಾಣದ ಕೈ ಕೆಲಸ ಮಾಡಿದೆ ಅಂದರೆ ನಿಮ್ಮಂಥ ಸಾಮಾನ್ಯದ ಕಾರ್ಯಕರ್ತರಿಗೆ ಏನು ಕೊಡ್ತಾರೆ ಅಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ನೀವೆಲ್ಲರೂ ಬಂದು ರಾಜಗೋಪಾಲ್ ರೆಡ್ಡಿ ನಿಮ್ಗೆ ಮಾಡಿರುವಂಥ ಕೆಲಸ, ನಿಮ್ಮ ಮಾಡಿರುವಂಥ ಸಪೋರ್ಟು, ನಿಮ್ಮ ಮಾಡಿರುವಂಥ ಸ್ಪಂದನೆ, ನಿಮ್ಗೆ ಹೋರಾಟ ಮಾಡಿ ನನಗೆ ಬೇಕಾಗಿರುವಂಥ ನಿಮಗೆ ಪೋಸ್ಟ್ಗಳನ್ನು ಕೊಡಿಸಿದ್ದೀನಿ. ಇವತ್ತು ಹೌದು ನೀವು ವಾರ್ಡ್ ಅಧ್ಯಕ್ಷರುಗಳು ಬಂದಿದ್ದೀರಾ, ಎಷ್ಟೋ ಮಹಿಳಾ ಅಧ್ಯಕ್ಷರುಗಳು ಬಂದಿದ್ದೀರಾ, ಎಲ್ಲರೂ ಬಿಟ್ಟು ನೀವು ಬಂದು ನಮ್ಮ ಜೊತೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ. ಇನ್ನ ಕೈ ಮುಗಿದು ಕೇಳ್ಕೊತೀನಿ, ಕಾಂಗ್ರೆಸ್ ಪಕ್ಷದಲ್ಲಿರುವ ಮತ್ತು BJP ಪಕ್ಷದಲ್ಲಿರುವ ನೊಂದಿರುವವರು ಎಲ್ಲರೂ ಒಗ್ಗಟ್ಟಾಗಿ ಬಂದು ಈ ರಾಜಗೋಪಾಲ್ ರೆಡ್ಡಿಗೆ ಸಹಾಯವನ್ನು ಮಾಡಿ ದಯವಿಟ್ಟು ನನ್ನ ಮೊನ್ನೆ ಒಂದು 2023 ಏಪ್ರಿಲ್ ಹೇಳೋದಿಲ್ಲ ನಾನು, ಮಾರ್ಚಿವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬರ್ತದೆ ದುಃಖ ಆದರೆ ನಾನು ಅಳೋದಿಲ್ಲ. ಯಾಕಂದರೆ ನನ್ನ ತಾಯಿ ಸತ್ರೆ ಕೂಡ ನನ್ನ ತಂದೆ ಸತ್ರೆ ಕೂಡ ನಾನು ಅಷ್ಟು ದುಃಖವನ್ನು ಪಟ್ಟಿಲ್ಲ. ನನ್ನ ಕಾಂಗ್ರೆಸ್ ಪಕ್ಷ ಮೋಸ ಮಾಡಿಲ್ಲ, ಕೆಲವು ವ್ಯಕ್ತಿಗಳು ನನಗೆ ಮೋಸ ಮಾಡಿದ್ದಾರೆ. ನನಗೆ ನನ್ನ ತಂದೆ ತಾಯಿದು ಕೂಡ ಸತ್ತಾಗ ನಾನು ಅಷ್ಟು ನೋವನ್ನು ತಿಂದಿಲ್ಲ. ನನ್ನ ಪಕ್ಷ ಕೊಟ್ಟಾಗ ನೋವು ಅಷ್ಟು ನೋವನ್ನು ತಿಂದಿವಿ, ಅಷ್ಟು ನೋವು ತಿಂದಿದ್ದೀವಿ.
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು.